ಪ್ರಶಾಂತ್ ರಾಯ್ ಐಹೊಳೆ ಸುದ್ದಿಗೋಷ್ಠಿ. ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ಜಿಎಲ್ಬಿಸಿ ಪ್ರವಾಸಿ ಮಂದಿರದಲ್ಲಿ ಕುಡಚಿ ಮತಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಡಾ ಎನ್ ಪ್ರಕಾಶ್ ರಾಯ್ ಐಹೊಳೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಾನು ಕುಡಚಿ ಮತಕ್ಷೇತ್ರದ ಹತ್ತಿರದ ಊಗಾರ ಗ್ರಾಮದವನಾಗಿದ್ದು ಸುಮಾರು ವರ್ಷಗಳಿಂದ ನನ್ನ ಬಹುತೇಕ ಕುಟುಂಬದ ಸದಸ್ಯರು ರಾಜಕಾರಣದಲ್ಲಿದ್ದು ಕಳೆದ ಬಾರಿ ನನ್ನ ಧರ್ಮಪತ್ನಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಕಾರಣ ಇನ್ನೊಬ್ಬರಿಗೆ ಅವಕಾಶ ಕಲ್ಪಿಸಿದೆ. ನಾನು 25 ವರ್ಷಗಳಿಂದ ಪತ್ರಿಕಾ ಮಾಧ್ಯಮದಿಂದ ಬೆಳೆದು ಬಂದಿದ್ದೇನೆ. ಜಿಲ್ಲೆಯ ಪ್ರಮುಖ ಮುಖಂಡರ ಜೊತೆ ಆತ್ಮೀಯವಾದ ಸಂಬಂಧವನ್ನು ಇಟ್ಟುಕೊಂಡಿದ್ದು ಹಾಗೂ ನನ್ನ ಧರ್ಮಪತ್ನಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರಿಂದ ಕುಡಚಿ ಮತಕ್ಷೇತ್ರದ ಪ್ರತಿ ಗ್ರಾಮ ಪಟ್ಟಣದ ನಿಕಟ ಸಂಪರ್ಕ ಹೊಂದಿದ್ದು ಬರುವ 2023 ವಿಧಾನಸಭಾ ಕುಡಚಿ ಮತಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದು ಜಿಲ್ಲೆಯ ಪ್ರಮುಖರು ನನಗೆ ಟಿಕೆಟ್ನ ಆಶೀರ್ವಾದ ಮಾಡುವರೆಂದು ವಿಶ್ವಾಸ ಹೊಂದಿದ್ದೇನೆಂದು ಹೇಳಿದರು. ಕುಡಚಿ ಹಾಗೂ ರಾಯಬಾಗ್ ಎರಡು ಮೀಸಲು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರಕ್ಕಾದರೂ ಮಾದಿಗ ಸಮಾಜದ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕೆಂದು ಮಾಧ್ಯಮದ ಮೂಲಕ ವಿನಂತಿಸಿ ಸದ್ಯ ಕಾಂಗ್ರೆಸ್ ಪಕ್ಷದ ಅಲೆ ನಿರ್ಮಾಣವಾಗಿದೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಜಿಲ್ಲಾ ತಾಲೂಕು ಪ್ರಮುಖರ ನಿಕಟ ಸಂಬಂಧ ಹೊಂದಿದ್ದು ನನಗೆ ಟಿಕೆಟ್ ನೀಡಿದರೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಒಂದು ವೇಳೆ ಟಿಕೆಟ್ ಕೈ ತಪ್ಪಿದರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಭೇರಿ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು. ಖಾನಾಪುರ ಕಾಯಕ ಮಠದ ಮಹಾಂತ ದೇವರು, ರಾಘವೇಂದ್ರ ಪಾಟೀಲ್, ಅಮರ್ ಮಾನೆ, ಮಂಜುನಾಥ್ ನಾಯಕ್, ರಾಹುಲ್ ಖಂಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಬಸುಮಾಳಿ, ನ್ಯೂಸ್ 43 ಇಂಡಿಯಾ, ರಾಯಬಾಗ್.